ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ, ಲಿಂಬೆ ಹಣ್ಣು ಹಾಗೆಯೇ ಬೆಲ್ಲವನ್ನು ಸೇರಿಸಿ ಒಂದು ಉಪ್ಪಿನಕಾಯಿನ ಮಾಡ್ಕೊಳ್ತಾ ಇದ್ದೀನಿ. ಲಿಂಬೆ ಹಣ್ಣನ್ನು ಜಲಿಂಬೆ ಅಂತ ಹೇಳ್ತೀನಿ, ಅದನ್ನು ಒಂದು 15 ತೊಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು 5 ಲಿಂಬೆ ಹಣ್ಣಿನ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಮಾಕ್ಲಿ ಬೇರ್ ಅಂತ ಹೇಳಿ ಇದು ಅಂದರೆ ಮಾವಿನ ಶುಂಠಿ ಅಂತ ಹೇಳ್ತಾರೆ ನೋಡಿ, ಅದೊಂದು 250 ಗ್ರಾಮಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 25 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ತುಂಬ ಖಾರವಾಗಿರೋದು ತೊಗೊಳ್ಳಿ. ನಾನು ಪ್ಲಾಸ್ಟಿಕ್ ಜಾರ್ನಲ್ಲಿ ಇವಾಗ ಇದನ್ನೆಲ್ಲ ಉಪ್ಪಿನಲ್ಲಿ ಹಾಕಿ ಒಂದು 15 ದಿವಸ ಹಾಗೇ ಇಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಜಾರ್ ಇಲ್ಲ ಅಂದರೆ ಬರಣಿ ಇರುತ್ತೆ ನೋಡಿ, ಅದರಲ್ಲೂ ಹಾಕ್ಕೊಳ್ಬೋದು. ಇಲ್ಲಾಂದರೆ ಬಾಟಲ್ ಇದ್ದರೆ ಬಾಟಲ್ನಲ್ಲಿ ಕೂಡ ಈ ಥರ ಹಾಕ್ಕೊಳ್ಬೋದು. ನಾನು ಇವಾಗ ಸದ್ಯಕ್ಕೆ ಪ್ಲಾಸ್ಟಿಕ್ ಜಾರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮಾವಿನ ಶುಂಠಿ, ಸ್ವಲ್ಪ ಲಿಂಬೆಹಣ್ಣು ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸೌಟಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಮೆಜರ್ಮೆಂಟಿಗೆ 200 ಗ್ರಾಮಷ್ಟು ಉಪ್ಪು ನಮಗೆ ಸಾಕಾಗತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ ಇದು. ಹಾಗೇ ಒಂದು ಸ್ವಲ್ಪ 3-4 ಸಲ ಈ ಥರನೇ ಉಪ್ಪನ್ನು ಸೇರಿಸ್ಕೊಂಡು ಲಿಂಬೆಹಣ್ಣು ಮತ್ತು ಮಾವಿನ ಶುಂಠಿ ಮೆಣಸಿನ್ಕಾಯಿನ ಹಾಕಿಡ್ತಾ ಇದ್ದೀನಿ. ಇದನ್ನು ಇವಾಗೆಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದು ಟೈಟಾಗಿ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು 15 ದಿನ ಆದ ನಂತರ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. 15 ದಿನದವರೆಗೂ ಚೆನ್ನಾಗಿ ಉಪ್ಪು ನೀರಲ್ಲಿ ನೆಂದಿರುತ್ತೆ, ನೆಂದುಬಿಟ್ಟು ಚೆನ್ನಾಗಿ ಮಾಗಿರುತ್ತೆ ಲಿಂಬೆಹಣ್ಣೆಲ್ಲ. ಈ ಥರ ಮಾಡಿಕೊಂಡು ನಾವು ಮಸಾಲೆ ಮಾಡಿ ಉಪ್ಪಿನಕಾಯಿ ರೆಡಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಊಟದ ಜೊತೆಯಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದರೆ ಆ ಊಟಕ್ಕೆ ರುಚಿನೇ ಇಲ್ಲ ಅಂತ ಹೇಳೋದಿದೆ. ಮತ್ತು ಮೊಸರನ್ನಕ್ಕಂತೂ ಈ ಉಪ್ಪಿನಕಾಯಿ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು. ಈಗ ನೋಡಿ, ಲಾಸ್ಟ್ನಲ್ಲಿ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ನೀರಾದಂಥ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಬೇಕು ಅಂದರೆ ಸ್ವಲ್ಪ ನಾವು ಈ ಥರ ಒಂದು 10 ಲಿಂಬೆಹಣ್ಣು ಇಲ್ಲ 15 ಲಿಂಬೆಹಣ್ಣ ಈ ಥರ ಜ್ಯೂಸ್ ಮಾಡಿಕೊಂಡು ಮೇಲೆ ಈ ಥರ ಹಾಕಿಡಿ. ಆವಾಗ ಸ್ವಲ್ಪ ನೀರಾಗಿ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಈಗ ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ನ ಮುಚ್ಚಿಬಿಟ್ಟು ಈ ಥರ ಟೈಟಾಗಿ ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಕೂಡ ನೀರು ಬೀಳದೇ ಇರೋ ಜಾಗದಲ್ಲಿ ಇದನ್ನು ಟೈಟಾಗಿ ಮುಚ್ಚಳವನ್ನು ಮುಚ್ಚಿ ಒಂದು ಸೈಡ್ನಲ್ಲಿ ತೆಗೆದಿಡಿ. ಈಗ ನೋಡಿ, 15 ದಿನ ಆಗಿದೆ. 15 ದಿನ ಆದ ನಂತರ ಈಗ ಒಂದು ಈ ಥರ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಲಿಂಬೆಹಣ್ಣು ಸ್ವಲ್ಪ ಮೆತ್ತಿಗೆ ಆಗಿದೆ, ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ. ಈಗ ನೋಡಿ, ಲಿಂಬೆಹಣ್ಣಿನ ರಸವನ್ನು ಈ ಥರ ಬಿಟ್ಕೊಂಡಿದೆ. ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾದಂಥ, ತುಂಬ ಟೇಸ್ಟಿಯಾದಂಥ ಮಸಾಲೆ ಇದು. ಎಲ್ಲರ ಮನೆಯಲ್ಲೂ ಉಪ್ಪಿನಕಾಯಿ ಮಾಡ್ತೀವಿ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ಉಪ್ಪಿನಕಾಯಿ ಸುಮಾರು ಜನ ಮಾಡಲೂಬಹುದು. ನಮ್ಮನೆಯಲ್ಲಿ ನಾವು ಈ ಥರನೇ ಉಪ್ಪಿನಕಾಯಿ ಲಿಂಬೆಹಣ್ಣಿನದು ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಫಸ್ಟಿಗೆ ಇದಿಷ್ಟು ಪದಾರ್ಥವನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮೆಂತ್ಯ, 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚಿಕ್ಕ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಫ್ರೈ ಪ್ಯಾನ್ಗೆನೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಈಗ ನೋಡಿ, ಅದೇ ಫ್ರೈ ಪ್ಯಾನ್ಗೆ ಮತ್ತೆ ಸೋಂಪನ್ನ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಸೋಂಪ್ ಹಾಕ್ಕೊಳ್ಳಿ. ಸೋಂಪ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಾಸ್ಟಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ, ಜೀರಿಗೆ, ಮೆಂತ್ಯ ಮತ್ತು ಸೋಂಪು ಇದಿಷ್ಟನ್ನು ಹಾಕ್ಕೊಂಡು ಉಪ್ಪಿನಕಾಯಿನ ಮಾಡಿಕೊಂಡ್ರೆ ತುಂಬ ರುಚಿಯಾದಂಥ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕು. ಈಗ ನೋಡಿ, ಇದಿಷ್ಟು ಮಸಾಲೆಗೆ ರೆಡಿಯಾಯಿತು. ಈಗ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಚಿಕ್ಕ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿಗೆ ಮಾತ್ರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಿವಾಗ ಆಗಿದೆ. ಈಗ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಬೇಕು ಅಂದರೆ ಒಂದು 30 ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದು 20 ಸಾಕಾಗತ್ತೆ.
ಈಗ ನೋಡಿ ನಾನು 30 ಮೆಣಸಿನಕಾಯಿನ ತೊಗೊಂಡು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ನಲ್ಲಿ ತರಿ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸ್ ಮಾಡೋದು ಬೇಡ, ಒಂದು 80 ಭಾಗದಷ್ಟು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ. ಈಗ ಮೆಂತ್ಯ, ಜೀರಿಗೆ, ಸಾಸಿವೆ ಮತ್ತು ಸೋಂಪು ಇದನ್ನು ಚೆನ್ನಾಗಿ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲನೂ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಮೆಣಸಿನಕಾಯಿ ಹಾಕ್ಕೊಳ್ಳಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ಮಾಡಿದಂಥ ಉಪ್ಪಿನಕಾಯಿ ಲಿಂಕ್ ಕೂಡ ನಾನು ಹಾಕ್ತಾ ಇದ್ದೀನಿ. ಮಿಕ್ಸಡ್ ಉಪ್ಪಿನಕಾಯಿ, ಮಾಕ್ಲಿ ಬೇರಿಂದು ಉಪ್ಪಿನಕಾಯಿ ಎಲ್ಲವನ್ನು ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ತುಂಬ ಸಿಂಪಲ್ ಆದಂಥ ಮತ್ತು ಸ್ಪೈಸಿ ಆದಂಥ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳಿ. ಈಗ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಒಗ್ಗರಣೆನ ಹಾಕಬೇಕು. ತುಂಬ ಲೆಂತಿ ವೀಡಿಯೋ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೆಂತಿ ವೀಡಿಯೋ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಎಲ್ಲ ಡೀಟೇಲಾಗಿ ನಮ್ಮ ತಿಳಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ನಾವು ಎಷ್ಟೇ ಶಾರ್ಟ್ ಮಾಡೋದಕ್ಕೆ ಹೋದ್ರೂ ಅದು ತುಂಬ ಶಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ವೀಡಿಯೋ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಲೆಂತಿ ವೀಡಿಯೋ ಆಗುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು 5 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆ ಎಣ್ಣೆಗೆ ಚೆನ್ನಾಗಿ ಬಿಸಿ ಆದ ನಂತರ 1.5 ಸ್ಪೂನಷ್ಟು ಸೋಂಪನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಹಿಂಗ್, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಳ್ಳಿ. ಜಾಸ್ತಿ ದೊಡ್ಡ ಊರಿನಲ್ಲಿ ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಚಿಕ್ಕ ಊರಿನಲ್ಲೇ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಉಪ್ಪಿನಕಾಯಿ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸೋಂಪೆಲ್ಲ ನಮಗೆ ತಿನ್ನೋವಾಗ ಸಿಗುವಾಗ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಉಪ್ಪಿನಕಾಯಿಗೆ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಸೋಂಪು, ಜೀರಿಗೆ, ಸಾಸಿವೆ ಮತ್ತು ಹಿಂಗನ್ನ ಹಾಕ್ಕೊಂಡಿರೋ ಒಗ್ಗರಣೆ ರೆಡಿಯಾಗಿದೆ. ಜಾಸ್ತಿ ಸೀಡ್ಸೋಕ್ಕೆ ಹೋಗಬಾರ್ದು, ಇಷ್ಟಿದ್ರೆ ಸಾಕು. ಇದು ತಣ್ಣಗಾದಮೇಲೆ ಉಪ್ಪಿನಕಾಯಿ ಏನು ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನೋ ಅದಕ್ಕೇ ಇದನ್ನು ಸೇರಿಸ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಬರೀ ಲಿಂಬೆಹಣ್ಣಿನ ಉಪ್ಪಿನಕಾಯಿಗೆ ಮಾತ್ರ ಅಲ್ಲ, ಮಿಕ್ಸಡ್ ಉಪ್ಪಿನಕಾಯಿ ಮಾಡ್ತಾರೆ ನೋಡಿ, ಅದಕ್ಕೂ ಇದೇ ಮಸಾಲನ ಹಾಕಿ ಮಾಡ್ಬೋದು. ಮತ್ತು ನಲ್ಲಿಕಾಯಿ ಉಪ್ಪಿನಕಾಯಿ ಅದಕ್ಕೂ ಇದೇ ಮಸಾಲನ ಹಾಕ್ಬೋದು. ಈಗ ನೋಡಿ ಎಲ್ಲವನ್ನು ಚೆನ್ನಾಗಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಚಿಕ್ಕ ಕಪ್ಪಷ್ಟು ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಒಗ್ರು ಒಗ್ಗರಾಗಿ ಇರೋದಿಲ್ಲ. ಈಗ ಇದನ್ನು ಈ ಒಗ್ಗರಣೆನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದ ನಂತರ ಒಂದು ಬಾಟಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಇಮಿಡಿಯೇಟ್ ನಾವು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಒಂದು 5 ದಿವಸ ಬಿಟ್ಟರೆ ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಸಾಲ ಎಲ್ಲ, ಆವಾಗ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಸಿಂಪಲ್ ಆದಂಥ ಉಪ್ಪಿನಕಾಯಿನ ಮನೆಯಲ್ಲಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂಥೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋ. ಥ್ಯಾಂಕ್ ಯು. ಉಪ್ಪಿನಕಾಯಿ ಮಾಡೋವಾಗ ಮತ್ತು ಸಾಂಬಾರು, ರಸಂ ಪೌಡರ್ ಏನೇ ಮಾಡಬೇಕಾದ್ರೂ ಮೆಣಸಿನಕಾಯಿ ಮತ್ತು ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಬಿಸಿಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಣಗಿದ ನಂತರನೇ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ತುಂಬ ದಿನ ಕೆಡೋದಿಲ್ಲ ಮತ್ತು ತುಂಬ ಮಸಾಲ ಎಲ್ಲ ಚೆನ್ನಾಗಿ ಒದಗುತ್ತೆ. ಹಾಗಾಗಿ ಮೆಣಸಿನಕಾಯಿನೆಲ್ಲ ಫಸ್ಟಿಗೆ ಬಿಸಿಲಿಗೆ ಹಾಕಿ ತೆಗೆದು ಆಮೇಲೆ ನಂತರ ಮಸಾಲೆನ ರುಬ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.